ಕರ್ನಾಟಕದ ಸರ್ಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 111 ವರ್ಷಗಳ ಇತಿಹಾಸವಿರುವ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಬ್ಯಾಂಕಿನ ಕಾರ್ಯಕ್ಷೇತ್ರವನ್ನು 5 ಜಿಲ್ಲೆಗಳಿಗೆ ವಿಸ್ತರಿಸಿ ಮಹತ್ವದ ಸಾಧನೆಯನ್ನು ಮಾಡಿದೆ ಶೀಘ್ರದಲ್ಲೇ ಈ ಜಿಲ್ಲೆಗಳಲ್ಲಿ ಬ್ಯಾಂಕಿನ ಶಾಖೆಗಳನ್ನು ತೆರೆಯಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಬ್ಯಾಂಕ್ ಅಧ್ಯಕ್ಷರಾದ ಅನಿಲ್ ಲೋಬ ತಿಳಿಸಿದ್ದಾರೆ ಅವರು ಬ್ಯಾಂಕಿನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆಡಳಿತ ಮಂಡಳಿ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಯ ಶ್ರಮದಿಂದ ಈ ಸಾಧನೆ ಸಾಧ್ಯವಾಗಿದೆ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮತ್ತು ಕೊಡಗು ಹೀಗೆ 5 ಜಿಲ್ಲೆಗಳಿಗೆ ವಿಸ್ತರಿಸಿದೆ ಶೀಘ್ರದಲ್ಲೇ ಈ ಜಿಲ್ಲೆಗಳಲ್ಲಿ ಬ್ಯಾಂಕಿನ ಶಾಖೆಯನ್ನ ತೆರೆಯಲು ಕ್ರಮ ಕೈಗೊಳ್ಳಲಾಗುವುದು ವಿತ್ತೀಯ ವರ್ಷದಲ್ಲಿ 12.20 ಕೋಟಿ ರೂಪಾಯಿ ಲಾಭ ಗಳಿಸಿದ್ದು ಇತ್ತೀಚಿನ ವರ್ಷಗಳಲ್ಲಿ ಪ್ರಪ್ರಥಮ ಬಾರಿಗೆ 1.37 ಎನ್ಪಿಎ ದಾಖಲಿಸಿದೆ ಎಂದು ಅವರು ಹೇಳಿದರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ 16 ಶಾಖೆಗಳನ್ನು ಬ್ಯಾಂಕ್ ಹೊಂದಿದ್ದು ವಿತ್ತೀಯ ವರ್ಷದಲ್ಲಿ ಗಣನೀಯ ಪ್ರಮಾಣದಲ್ಲಿ ವ್ಯವಹಾರದಲ್ಲಿ ಪ್ರಗತಿಯನ್ನು ದಾಖಲಿಸಿದ್ದು ಬ್ಯಾಂಕಿನ ನಿವ್ವಳ ಮೌಲ್ಯ 46 ಕೋಟಿ ರೂಪಾಯಿಯಿಂದ 59 ಕೋಟಿ ರೂಪಾಯಿಗೆ ತಲುಪಿದೆ ಬ್ಯಾಂಕಿನ ಆರ್ಥಿಕ ವ್ಯವಹಾರ 933.21 ಕೋಟಿ ರೂಪಾಯಿ ತಲುಪಿದೆ ಬ್ಯಾಂಕಿನ ಇತಿಹಾಸದಲ್ಲಿ ವಿತ್ತೀಯ ವರ್ಷದಲ್ಲಿ ಮೊದಲ ಬಾರಿಗೆ ಸ್ಥಾಪಕರ ದಿನವನ್ನು ಆಚರಿಸುವ ಜೊತೆಗೆ ನವೀಕೃತ ಸಭಾಭವನಕ್ಕೆ ಸ್ಥಾಪಕರ ಹೆಸರನ್ನು ಇಡಲಾಗಿದೆ 16 ಶಾಖೆಗಳಲ್ಲಿ ಗ್ರಾಹಕರ ಸಮಾವೇಶಗಳನ್ನು ಏರ್ಪಡಿಸಿ ಬ್ಯಾಂಕಿನ ಸೇವೆಯ ಬಗ್ಗೆ ಗ್ರಾಹಕರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ಶಾಖಾವಾರು ಅನುಷ್ಠಾನಗೊಳಿಸಲಾಗಿದೆ ಇದರಿಂದ ಬ್ಯಾಂಕಿನಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿದೆ ಎಂದರು ನಾವು ಕೆಲವು ಯೋಜನೆಗಳನ್ನು ನಂಬಿಕೊಂಡಿದ್ದೆವು ಸಾಧಾರಣ ಎಲ್ಲ ಯೋಜನೆಗಳು ನಾವು ಕಾರ್ಯಗತಗೊಳಿಸುವುದರಲ್ಲಿ ನಾವು ವಿಶೇಷವಾಗಿ ನಾವು ಸಾಧನೆಯನ್ನು ಮಾಡಿ ನಾವು ತೋರಿಸಿದ್ದೇವೆ ಅಂತ ಹೇಳಿದ್ರು ಸಹ ನಾನು ಮೊದಲನಾಗಿ ಸಂತೋಷ ಪಡ್ತೇನೆ ಈಗ ನಮಗೆ ಗೊತ್ತುಂಟು ಆರ್ಥಿಕ ವರ್ಷ ಆರ್ಥಿಕ ಸಾಧನೆ ಹೇಗೆಲ್ಲ ಉಂಟು ಕೆಲವು ಬ್ಯಾಂಕ್ಗಳಿದ್ದು ನಾವು 2018ರಿಂದ ಸತತವಾಗಿ ಒಂದು ನಿರಂತರವಾಗಿ ನಾವು ಎಲ್ಲ ಕ್ಷೇತ್ರ ಬ್ಯಾಂಕಿಂಗ್ ಅಂತ ಹೇಳಿದ್ರ ಮೇಲೆ ಕೆಲವು ರೂಪುರೇಷೆಗಳುಂಟು ಆರ್ ಬಿ ಐದು ಕೆಲವು ಪ್ಯಾರಾಮೀಟರ್ಸ್ಗಳುಂಟು ಎನ್ ಪಿ ಆಗಿರ್ಬೋದು ನೆಟ್ವರ್ತ್ ಆಗಿರ್ಬೋದು ಡೆಪಾಸಿಟ್ ರೇಷ್ಯೋ ಆಗಿರ್ಬೋದು ಕ್ಯಾಪಿಟಲ್ ರಿಸ್ಕ್ ವೇಟ್ ಎಸೆಟ್ ರೇಷ್ಯೋ ಇರ್ಬೋದು ಎಲ್ಲದರಲ್ಲಿ ನಾವು ನಿರಂತರವಾಗಿ ಸಾಧನೆಯನ್ನು ಮಾಡಿ ನಮ್ಮ ಈ ಎಲ್ಲ ನಮ್ಮ ಕಸ್ಟಮರ್ಗಳಿಗೆ ಬ್ಯಾಂಕಿನ ಸದಸ್ಯರುಗಳಿಗೆ ಏನು ಅವರು ನಮ್ಮ ಮೇಲೆ ಅಭಿಮಾನವನ್ನು ಇಟ್ಟಿದ್ದರು ಅದನ್ನೆಲ್ಲ ನಾವು ಕಾರ್ಯಗತಗೊಳಿಸುವುದರಲ್ಲಿ ಸಹ ವಿಶೇಷ ಸಾಧನೆಯನ್ನು ಮಾಡಿದ್ದೇವೆ ಅಂತ ಹೇಳಲು ಸಹ ನಾನು ನಿಮ್ಮ ಮುಂದೆ ಬಯಸ್ತೇನೆ 2022-23ನೇ ವರ್ಷ ಮೊನ್ನೆ ಮಾರ್ಚ್ 31ಕ್ಕೆ ಸಮಾಪನೆಗೊಂಡಿದೆ ಅದರಲ್ಲಿ ನಾವು 12.20 ಕೋಟಿಯ 20 ಲಕ್ಷ ಪ್ರಾಫಿಟನ್ನು ನಾವು ಈ ವರ್ಷ ಮಾಡಿದ್ದೇವೆ ಅಂತ ನಾನು ತಮ್ಮ ಮುಂದೆ ಹೇಳ್ತೇನೆ ಹಾಗೆಯೇ ಎನ್ ಪಿ ಎ ನಾನ್ ಪರ್ಫಾರ್ಮಿಂಗ್ ಎಸೆಟ್ 1.37% ಒಳ್ಳೆಯ ಒಂದು ಇದರಲ್ಲೂ ಸಹ ನಾವು ರಿಕವರಿ ಮಾಡುವುದರಲ್ಲಿ ವಿಶೇಷವ ಸಾಧನೆಯನ್ನು ಮಾಡಿದ್ದೇವೆ ಅಂತ ಹೇಳಲು ಸಹ ನಾನು ಸಂತೋಷ ಪಡ್ತೇನೆ ಹಾಗೆಯೇ ನಮ್ಮ ಬ್ಯಾಂಕು 2 ಜಿಲ್ಲೆಗಳಿಗೆ ವಿಸ್ತರಿಸಿತ್ತು ಅದರಲ್ಲಿ 16 ಶಾಖೆ ಇರುವುದು ನಮ್ಮದು ಉಡುಪಿಯಲ್ಲಿ 4 ಶಾಖೆ 12 ಶಾಖೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಈ ಎಲ್ಲ ಶಾಖೆಗಳು ಒಳ್ಳೆಯ ಪ್ರಾಫಿಟನ್ನು ಹಾಗೂ ಒಳ್ಳೆಯ ಎನ್ ಪಿ ಅನ್ನು ಈ ಮಾಡಿ ಸಾಧನೆಯನ್ನು ತೋರಿಸಿದೆ ಆದ್ದರಿಂದ ಈ ಸಾಧನೆಗೆ ನಮ್ಮ ವಿಶೇಷವಾಗಿ ನಮ್ಮ ಶೇರ್ ಹೋಲ್ಡರ್ಸ್ ಆಗಿರ್ಬೋದು ನಮ್ಮ ಕಸ್ಟಮರ್ ಇರ್ಬೋದು ಹಾಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿರ್ಬೋದು ವಿಶೇಷವಾಗಿ ಮಾಧ್ಯಮ ಮಿತ್ರರು ಸಹ ಇರ್ಬೋದು ಇದರಲ್ಲೆಲ್ಲರ ಒಟ್ಟಿಗೆ ಸಹಕಾರದಿಂದ ಮಾತ್ರ ಇದು ಸಾಧ್ಯ ಆಗಿದೆ ಅಂತ ಹೇಳಲು ನಾನು ಸಂತೋಷ ಪಡ್ತೇನೆ ಬ್ಯಾಂಕಿನ ಉಪಾಧ್ಯಕ್ಷರಾದ ಜೆರಾಲ್ಡ್ ಝುಡ್ ಡಿಸಿಲ್ವಾ ಅವರು ಮಾತನಾಡಿ ಬ್ಯಾಂಕಿನ ಶತಮಾನ ಮತ್ತು ದಶಮಾನ ಕಾರ್ಯಕ್ರಮವನ್ನು ಸಮಾಜದ ಅಶಕ್ತ ವರ್ಗದ ಜನರ ಚಿಕಿತ್ಸೆ ವಸತಿ ನಿವೇಶನ ದುರಸ್ತಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಹೆಣ್ಣುಮಕ್ಕಳ ವಿವಾಹಕ್ಕೆ ನೆರವು ನೀಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಸಾಕಷ್ಟು ಅನಿವಾಸಿ ಭಾರತೀಯರು ಬ್ಯಾಂಕಿನ ವ್ಯವಹಾರ ಮತ್ತು ಹೂಡಿಕೆಯನ್ನ ಮಾಡಿ ಬೆಂಬಲಿಸುತ್ತಿದ್ದಾರೆ ಎಂದು ಹೇಳಿದರು ವಿಶೇಷವಾಗಿ ಇಷ್ಟರವರೆಗೆ ನಮ್ಮ ಬ್ಯಾಂಕಿನ ಚರಿತ್ರೆಯಲ್ಲಿ ಇಲ್ಲದಂಥ ನಾವೊಂದು ಚಾರಿಟಿ ಫಂಡನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ವಿಶೇಷವಾಗಿ ಮೆಡಿಕಲ್ ಹಾಗೂ ಎಜುಕೇಷನಿಗೆ ಬಡ ವಿದ್ಯಾರ್ಥಿಗಳಿಗೆ ಬಡ ರೋಗಿಗಳಿಗೆ ಮನೆ ಕಟ್ಟಲು ಅಸಾಧ್ಯವಾದವರಿಗೆ ಮನೆ ಕಟ್ಟುವಂಥ ಒಂದು ಯೋಜನೆ ಇಂಥ ಹಲವಾರು ಯೋಜನೆಯನ್ನು ಮಾಡಿ ಬಹುಶಃ ನಮ್ಮ
ಕ್ರೈಸ್ತ ಬಾಂಧವರಿಗೆ ಮಾತ್ರವಲ್ಲ ಅಕ್ರೈಸ್ತ ಬಾಂಧವರಿಗೂ ಕೆಲವನ್ನು ನಾವು ಚಾರಿಟಿ ಫಂಡ್ ಅಲ್ಲಿ ಕೊಟ್ಟು ವಿಶೇಷವಾದ ಒಂದು ಸಮಾಜಕ್ಕೆ ನಾವು ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೇವೆ ಹಾಗೂ ಅದು ಕೂಡ ನಮ್ಮ ಈ ನೆಟ್ ಪ್ರಾಫಿಟ್ ಅಲ್ಲಿ ನಮಗೆ ಅದರಿಂದ ಕಡಿತಗೊಂಡು ನಾವು ಈ ಹಂತಕ್ಕೆ ಬರಲಿಕ್ಕೆ ನಮಗೆ ಸಾಧನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡುತ್ತೇನೆ ಸುದ್ದಿಗೋಷ್ಠಿಯಲ್ಲಿ ಮಹಾಪ್ರಬಂಧಕರಾದ ಸುನಿಲ್ ಮೇನೇಜಸ್ ಸದಸ್ಯರಾದ ಆಂಡ್ರ್ಯೂ ಡಿಸೋಸಾ ಡಾಕ್ಟರ್ ಜೆರಾಲ್ಡ್ ಪಿಂಟು ಅನಿಲ್ ಪತ್ರಾಪು ಜೆಪಿ ರೋಡ್ರಿಗಸ್ ಡೇವಿಡ್ ಡಿಸೋಸಾ ಎಲ್ರಾಯ್ ಕಿರಣ್ ಕ್ರಾಸ್ಟು ಹೆರಾಲ್ಡ್ ಮೊಂತಿರು ರೋಷನ್ ಡಿಸೋಸಾ ಮಾರ್ಸೆಲ್ ಡಿಸೋಸಾ ಸಿಜಿ ಪಿಂಟು ಸುಶಾಂತ್ ಸಲ್ಡಾನ್ ಐರಿನ್ ರೆಪೆಲು ಡಾಕ್ಟರ್ ಫ್ರೀಡಾ ಡಿಸೋಸಾ ಅಲ್ವಿನ್ ಪಿ ಮೊಂತಿರು ಫೆಲಿಕ್ಸ್ ಡಿಕ್ರೂಸ್ ಮತ್ತು ಶರ್ಮಿಳಾ ಮಿನೇಜಸ್ ಉಪಸ್ಥಿತರಿದ್ದರು ಶರಸಾಲಿಯನ್ ವಿ4 ನ್ಯೂಸ್ ಮಂಗಳೂರು